ನ್ಯೂ ನಾರ್ತ್ ಆಜಿರಾ ನ್ಯೂಸ್ ಅಲರ್ಟ್ ನಾನು ರಮ್ಯಾ. ಬೆಳ್ಳಂ ಬೆಳಗ್ಗೆ ಮನೆಯಲ್ಲಿ ಇದ್ದಂತಹ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರಿಗೆ ಗಂಭೀರವಾಗಿ ಸುಟ್ಟ ಗಾಯಗಳಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಮೆಹಬೂಬ್ ನಗರದಲ್ಲಿ ಜರುಗಿದೆ. ಬೆಳಗ್ಗೆ ಅಡುಗೆ ಮಾಡಲು ಸಿಲಿಂಡರ್ ಹಚ್ಚಲು ಹೋದ ವೇಳೆ ಈ ಅವಘಡ ಜರುಗಿದ್ದು ನಾಗಮ್ಮ ಹಾಗೂ ತನುಷು ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ. ಇನ್ನು ಕೆಲ ತಿಂಗಳ ಹಿಂದೆಯಷ್ಟೇ ನಾಗಮ್ಮ ಎಂಬುವರು ತನುಷ್ ಎಂಬ ಮಗುವನ್ನ ಅನಾಥ ಶ್ರಮದಿಂದ ತಂದು ಸಾಕೊಳ್ತಾ ಇದ್ರು. ಆದರೆ ಅದೇ ತನುಷ್ ಎಂಬ ಮಗು ಇದೀಗ ಸಿಲಿಂಡರ್ ಸ್ಫೋಟಗೊಂಡು ಗಂಭೀರವಾಗಿ ಗಾಯಗೊಂಡಿದ್ದು ಇಬ್ಬರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಇನ್ನು ಸಿಲಿಂಡರ್ ಸ್ಫೋಟಗೊಂಡ ರಭಸಕ್ಕೆ ಮನೆಗೆ ಪೂರ್ತಿ ಕಂಪ್ಲೀಟ್ ಆಗಿ ಮನೆ ನಾಶವಾಗಿರುವಂಥದ್ದು, ಅಲ್ಲದೆ ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದ್ದು ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮೈಸೂರು ನಗರಕ್ಕೆ ಆಗಮಿಸಿದ ತಕ್ಷಣ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಾರ್ಯಕರ್ತರಿಗೆ ಕೊರೋನಾ ಪಾಠವನ್ನು ಮಾಡಿದ್ದಾರೆ. ಮೈಸೂರು ಪ್ರವಾಸಕ್ಕೆ ಆಗಮಿಸಿರುವ ಅವರು, ಎಲ್ಲರೂ ನನ್ನಿಂದ ದೂರ ಇರಿ, 6 ಅಡಿ ದೂರವನ್ನ ಕಾಪಾಡಿಕೊಳ್ಳಿ, ಅಂತರವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಅಕ್ಕಪಕ್ಕ ನಿಂತ್ಕೊಂಡ್ರು ನಾನು ಬರೋದಿಲ್ಲ ಎಂದು ತಮ್ಮ ಪಕ್ಕದಲ್ಲಿ ನಿಂತಿದ್ದಂತಹ ಕಾರ್ಯಕರ್ತರನ್ನ ದೂರ ಸರಿಸಿದ್ದಾರೆ. ಯಾರು ಹತ್ತಿರ ಬಾರದಂತೆ ತಡೆದಿದ್ದಾರೆ. ಈ ಮೂಲಕ ತಮ್ಮ ಕಾರ್ಯಕರ್ತರಿಗೆ ಕೊರೋನಾ ಪಾಠವನ್ನ ಮಾಡಿದ್ದಾರೆ. ಇನ್ನು ರಾಜಕಾರಣಿಗಳ ಜೊತೆಗೆ ಕಾರ್ಯಕರ್ತರು ನಿಲ್ಲೋದು ಸಾಮಾನ್ಯ, ಅದೇ ರೀತಿ ಈಗಲೂ ಕಾರ್ಯಕರ್ತರು ಕೊರೋನಾ ಲೆಕ್ಕಿಸದೆ ಹತ್ತಿರ ಬಂದಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ತಿಳಿ ಹೇಳಿದ್ದಾರೆ, ಸಾಮಾಜಿಕ ಅಂತರ ಕಾಪಾಡುವಂತೆ ಎಚ್ಚರಿಸಿದ್ದಾರೆ. ಇದೇ ವೇಳೆ ನೀವು ನನ್ನ ಹತ್ತಿರ ನಿಂತರೆ ಮಾಧ್ಯಮಗಳ ಜೊತೆಗೂ ಮಾತನಾಡುವುದಿಲ್ಲ ಅಂತ ತಮ್ಮ ಪಕ್ಕ ಗುಂಪಾಗಿ ನಿಂತಿದ್ದಂತಹ ಕಾರ್ಯಕರ್ತರನ್ನ ದೂರ ಸರಿಸಿದ್ದಾರೆ. ಕೊರೋನಾ ಕುರಿತು ಎಚ್ಚರದಿಂದ ಇರುವಂತೆ ತಿಳಿಸಿದ್ದಾರೆ. ಎರಡು ಎಲೆಕ್ಷನ್ ನಲ್ಲಿ ಶಿರಾ ಮತ್ತೆ ಆರ್ಆರ್ ನಗರ ಎರಡು ಕಡೆ ಗೆಲ್ಲ ಸಾಧ್ಯತೆ ಇದೆ ನಮಗೆ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಎರಡು ಕಡೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಕಾಂಗ್ರೆಸ್ ಪರವಾಗದಂಥ ಓಟು ಶಿರಾದಲ್ಲಿ ಹೋದ ಸಾರಿ ಅಪಪ್ರಚಾರ ಆಯಿತು, ಹಾಗಾಗಿ ಸೋತಿದ್ದ ನಮ್ಮ ಅಭ್ಯರ್ಥಿ. ಈ ಸಾರಿ ಜನರು ಮತ್ತೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಎರಡು ಸರ್ಕಾರಗಳು ಹೋಲಿಕೆ ಮಾಡಿ ನೋಡ್ತಾರೆ, ಬಿಜೆಪಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸೊ ನಮ್ಮ ಬಗ್ಗೆ ಹೆಚ್ಚು ಒಲವಿದೆ. ಬೆಂಗಳೂರು ನಗರದಲ್ಲಿ ಕೆಲಸ ಕೊಡಿಸುವುದಾಗಿ ಮಾಡೆಲ್ಗೆ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಪುಣೆ ಮೂಲದ ರೂಪದರ್ಶಿ ರೂಪಾ ರಿಜ್ವಾವ್ ಶೇಖುಕೆ ಆಕೆಯ ಸ್ನೇಹಿತೆ ಸೂಫಿಯಾ ಲಕ್ಷಾಂತರ ರೂಪಾಯಿಯನ್ನ ವಂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ರೂಪಾಗೆ ಮಾಡೆಲಿಂಗ್ನಲ್ಲಿ ಕೆಲಸ ಕೊಡಿಸುವುದಾಗಿ ಸೂಫಿಯಾ ಸಂತ್ರಸ್ತೆಯನ್ನ ನಂಬಿಸಿದ್ದಳಂತೆ. ರೂಪಾ ಬಳಿ ಇದ್ದ ಹಣವನ್ನ ಠೇವಣಿ ಮಾಡಲು ಹೋಗಿದ್ದ ವೇಳೆ ಸೂಫಿಯಾ ರೂಪದರ್ಶಿಯ 3 ಲಕ್ಷ ರೂಪಾಯಿ ಮತ್ತು 2 ಮೊಬೈಲ್ ಎತ್ಕೊಂಡು ಪರಾರಿಯಾಗಿದ್ದಾರೆ. ಅಂದ ಹಾಗೆ ವಂಚನೆಗೆ ಒಳಗಾದಂತಹ ರೂಪದರ್ಶಿ ಪುಣೆ ಮೂಲದ ರೂಪಾ
ರಿಜಾವ್ಲಾ ಅಂತ ತಿಳಿದು ಬಂದಿರುವಂಥದ್ದು. ತನ್ನ ತಾಯಿಯ ಜೊತೆ ಪುಣೆಯಲ್ಲಿ ವಾಸವಿದ್ದು ಮಾಡೆಲಿಂಗ್ ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ಲು. ಆದರೆ ಕೋವಿಡ್ ಕಾರಣ ಮಾಡೆಲಿಂಗ್ ಅವಕಾಶ ಕಡಿಮೆಯಾಗಿತ್ತು. 15 ದಿನಗಳ ಹಿಂದೆ ಬೆಂಗಳೂರು ನಗರಕ್ಕೆ ಕೆಲಸ ಹುಡುಕಿ ಬಂದು ನಗರದ ವಿಠಲ್ ಮಲ್ಯಾರ್ ರಸ್ತೆಯ ITC ಗಾರ್ಡೇನಿಯ ಹತ್ತಿರದ ರಮಣಶ್ರೀ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು. ಬೆಂಗಳೂರಿನ ಸ್ನೇಹಿತೆ ಚಾಂದಿನಿ ಮೂಲಕ ಸೂಫಿಯಾ ಅಲಿಯಾಸ್ ಮಾಯಾ ಎಂಬಾಕೆಯ ಪರಿಚಯವಾಗಿತ್ತು. ಮಾಯಾ ತಿಂಗಳಿಗೆ 70,000 ರೂಪಾಯಿ ಸಂಬಳ, ವಸತಿ ಸೌಕರ್ಯ ಇರುವ ಮಾಡೆಲಿಂಗ್ ಕೆಲಸವನ್ನ ಕೊಡಿಸುವುದಾಗಿ ತಿಳಿಸಿದ್ದಾಳೆ. ಅಲ್ಲದೆ ಹೋಟೆಲ್ನಲ್ಲಿ ಇರಬೇಡ, ನನ್ನ ಮನೆಗೆ ಬಾ ಎಂದು ರಮಣಶ್ರೀ ಹೋಟೆಲ್ ಬಳಿ ಕ್ಯಾಬ್ನ ಕಳುಹಿಸಿದ್ದಾಳೆ. ಹೀಗಾಗಿ ಲಗೇಜ್ ಹಾಗೂ ತನ್ನ ಬಳಿ ಇದ್ದ ಹಣವನ್ನು ತೆಗೆದುಕೊಂಡು ತಾವರೆಕೆರೆ ಸದ್ದುಗುಂಟೆ ಪಾಳ್ಯದಲ್ಲಿನ ಮಾಯಾ ಮನೆ ಬಳಿ ತೆರಳಿದ್ದಾಳೆ. ತನ್ನ ಬಳಿ ಅಧಿಕ ಮೊತ್ತದ ಹಣ ಇದ್ದ ಕಾರಣ ಅಮ್ಮನಿಗೆ ಹಣ ಡೆಪಾಸಿಟ್ ಮಾಡಬೇಕು, ATM ಬಳಿ ಹೋಗೋಣ ಎಂದು ರೂಪದರ್ಶಿ ಕೇಳಿಕೊಂಡಿದ್ದಾರೆ. ಇದಕ್ಕೆ ಸದ್ಯ ವಿಶ್ರಾಂತಿ ತೆಗೆದುಕೋ ಎಂದ ಮಾಯಾ ರಾತ್ರಿ 12 ಗಂಟೆ ವೇಳೆಗೆ ಕಾರಿನಲ್ಲಿ ಕರೆದೊಯ್ದಿದ್ದಾಳೆ. ಆದರೆ ATMಗೆ ಕರೆದೊಯ್ಯದೆ ಏನು 2 ಗಂಟೆಗಳ ಕಾಲ ಸುತ್ತಾಡಿಸಿ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣ ಬಳಿ ಕಾರನ್ನು ನಿಲ್ಲಿಸಿದ್ದಾಳೆ. ನಂತರ ಮೋಸ ಮಾಡುವ ಉದ್ದೇಶದಿಂದ ಕಾರಿನ ಹಿಂಭಾಗದಲ್ಲಿ ಬ್ಲ್ಯಾಂಕೆಟ್ ಇದೆ, ತೆಗೆದುಕೋ ಎಂದು ಹೇಳಿದ್ದಾಳೆ. ರೂಪದರ್ಶಿ ಕಾರಿನಿಂದ ಇಳಿತಾ ಇದ್ದಂತೆ ತಕ್ಷಣ ಕಾರು ಚಾಲನೆ ಮಾಡಿಕೊಂಡು 2 ಮೊಬೈಲ್ ಫೋನ್, 3 ಲಕ್ಷ ಕ್ಯಾಶ್ ಇದ್ದ ಬ್ಯಾಗ್ ಸಮೇತ ಎಸ್ಕೇಪ್ ಆಗಿದ್ದಾಳೆ. ಸದ್ಯ ರೂಪದರ್ಶಿ ಬ್ಯಾಟರಾಯನ್ಪುರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ